ಎಸ್ ಇನ್ನು ಮುಂದಿನ ಜಿಲ್ಲೆ ಹಾಸನ ಜಿಲ್ಲೆ ರಾಜಕಾರಣವೇ ಜೀವನ ರಾಜಕಾರಣವೇ ಉಸಿರು ರಾಜಕಾರಣವೇ ಊಟ ಹಾಸನ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏನು ಲೆಕ್ಕಾಚಾರ ಅಂತ ನೋಡುವುದಾದರೆ ಮೊದಲ ಕ್ಷೇತ್ರ ಶ್ರವಣಬೆಳಗೋಳ ಜೆ ಡಿ ಎಸ್ ನ ಬಾಲಕೃಷ್ಣ ಅವರು ಹೌದು ಬಾರಿ ನಿರಾಳ 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 ಈ ತರ ಟೈಪ್ ಲೀಡರು ವಿರಾಳ ವಿರಳ ಹೌದು ಕಾಂಗ್ರೆಸ್ ಅಲ್ಲಿ ದೀಪು ಸ್ವಾಮಿ ಜತನಲ್ಲಿ ರಾಮಚಂದ್ರ ಎಲ್ಲರ ನಡುವಿನ ಹಗ್ಗಜ್ಜಗ್ಗಾಟ ನಡೀತಾ ಇದೆ ಆ ಒಗ್ಗಟ್ಟು ಪ್ರದರ್ಶನವಾದರೆ ಒಂದಷ್ಟು ಜೆ ಡಿ ಎಸ್ ನ ಅಭ್ಯರ್ಥಿ ಬಾಲಕೃಷ್ಣ ಅವರಿಗೆ ಟಫ್ ಆಗೋದು ಅಂತಿತ್ತು ಪ್ರಬಲ ಪೈಪೋಟಿ ಪ್ರಬಲ ಪೈಪೋಟಿತ್ತು ಬಟ್ ಕ್ಯಾಂಡಿಡೇಟ್ನವರು ಒಂದು ಆರು ತಿಂಗಳು ಮೊದಲೇ ಅನೌನ್ಸ್ ಮಾಡಿ ಅವಕಾಶ ಕೊಟ್ಟರೆ ಏನಾದ್ರು ಆಗಿರೋದು ಹೌದು ಬಟ್ ಅದು ಸದ್ಯ ಆಗ್ಲಿಲ್ಲ ಬಿಜೆಪಿ ಅಧಿಕೃತವಾಗಿ ಘೋಷಣೆ ಆಗಬೇಕು ಬಟ್ ಹೀಗಾಗಿ ಕಾಂಗ್ರೆಸ್ನ ಗೊಂದಲ ಪ್ರಬಲವಲ್ಲದವಲ್ಲದ ಬಿಜೆಪಿ ಅನ್ನೋ ಕಾರಣ ಜೆ ಡಿ ಎಸ್ ಬಾಲಕೃಷ್ಣ ಬಾರಿ ವೇಗವಾಗಿ ಆರಾಮಾಗಿ ಹೋಗ್ತಾವಲ್ಲ ಬಟ್ ಒನ್ ಟಾಕ್ಸ್ ಏನಂದ್ರೆ ಎಸ್ ದೇವೇಗೌಡರು ಫ್ಯಾಮಿಲಿ ಮೆಂಬರ್ ಆಗಿದ್ದರೂ ಸಹ ಒಂದ್ ಸ್ವಲ್ಪ ಎಂ ಎಲ್ ಸಿ ಸೂರ ಜಿಲ್ಲೆಲ್ಲೋ ಕೈಯಾಡ್ಸ್ತಾವ್ರೆ ಅಂತಿದೆ ಕ್ಷೇತ್ರದಲ್ಲಿ ಅಧಿಕೃತ ಅಲ್ಲ ಹಂಗಿದೆ ನೋಡಬೇಕು ಬಟ್ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಜೆಡಿಎಸ್ನ ನ ಬಾಲಕೃಷ್ಣ ಭಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಅರ್ಸಿ ಕೆರೆ ಇಲ್ಲಿ ಬಿಜೆಪಿಯಿಂದ ಎನ್ ಆರ್ ಸಂತೋಷ್ ಹೆಸರು ಅನೌನ್ಸ್ ಆಗ್ಬೇಕು ಇಂದ ಶಿವಲಿಂಗೇಗೌಡರು ಜೆಡಿಎಸ್ ಇಂದ ಅಶೋಕ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಹೀಗಾಗಿ ಇಲ್ಲಿ ಕ್ಷೇತ್ರವನ್ನು ನೋಡುವಾಗ ಅಂದ್ರೆ ಇನ್ನು ಬಿಜೆಪಿ ಕ್ಯಾಂಡಿಟ್ ಫಿಕ್ಸ್ ಏನಿಲ್ಲ ಕ್ಯಾಂಡಿಡೇಟ್ ಯಾರು ಘೋಷಣೆ ಅಂದ್ರೆ ಸಂತೋಷ ಇರ್ಬೋದು ಅಸಂತೋಷನ್ ಇರ್ಬೋದು ಅಲ್ಲಿ ಬೇಕಾದ ಆಗ್ಬಹುದು ಕಾಂಗ್ರೆಸ್ ಅಧಿಕೃತ ಶಿವಲಿಂಗೇ ಫಿಕ್ಸ್ ಯಾವುದೇ ರೀತಿಯ ಡೌಟ್ ಗಳಿಲ್ಲ ಜೆಡಿಎಸ್ ಅಲ್ಲಿ ಅಶೋಕ್ ಕಳೆದ ಬಾರಿ ಕಾಂಗ್ರೆಸ್ ಸ್ವತಂತ್ರ ಶಶಿಧರ್ ಬೈನಿಗೂ ಕೂಡ ಜೆಡಿಎಸ್ ನಾಯಕರು ಭೇಟಿ ಕೊಡ್ತಾರೋ ಅವ್ರಾಗಲೇ ಕಾಂಗ್ರೆಸ್ಗೆ ಗುಡ್ ಬಾ ಹೇಳಿದ್ದಾರೆ ಇಲ್ಲಿ ಜೆ ಡಿ ಎಸ್ ಶಕ್ತಿ ವೃದ್ಧಿಸಿಕೊಳ್ಳಕ್ಕೆ ಏನ್ ಬೇಕಾವಲ್ಲ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅದೇನೇ ಆದರೂ ಶಿವಲಿಂಗೇಗೌಡ ತಂತ್ರ ಪ್ರತಿ ತಂತ್ರ ರಾಜಕಾರಣದ ಒಂದು ಭಾಗ ಕುತಂತ್ರ ಎಲ್ಲವನ್ನೂ ಮಾಡ್ಲಿಕ್ಕೆ ಎಕ್ಸ್ಪರ್ಟ್ ಶಿವಲಿಂಗೇ ಕೂಡ ಬಿಜೆಪಿ ಅತಿಯಾದ ಗೊಂದಲ ವಿರೋಧ ಪರ ಜ ಬೀದಿ ಜಗಳ ಇವೆಲ್ಲವೂ ಕಾರಣ ಜೆಡಿಎಸ್ ಇನ್ನು ಕೂಡ ಟೇಕ್ ಆಫ್ ಆಗ್ಬೇಕು ದೊಡ್ಡ ಮಟ್ಟಕ್ಕೆ ಪೈಪೋಟಿ ಕೊಡ್ತಾ ಇದ್ದಾರೆ ಸೆಕೆಂಡ್ ಪ್ಲೇಸ್ ಜೆಡಿಎಸ್ ಅಂತದೇನಿಲ್ಲ ಬಟ್ ಕಾಂಗ್ರೆಸ್ ಇಲ್ಲಿ ಏನು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಆಗತ್ತೆ ಬಿಜೆಪಿ ಲಾಭ ಆಗತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಆದ್ರೆ ಸಂತೋಷ್ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜಕಾರಣ ಮಾಡೋಕ್ಕಿಂತ ವಿರೋಧ ಕಟ್ಕಂಡ್ ರಾಜಕಾರಣ ಮಾಡ್ತಾ ದೊಡ್ಡ ಹಿನ್ನಡೆ ಆಗಿದ್ದು ಅಂಡ್ ಅಶೋಕ್ ಘೋಷಣೆ ಆದ್ಮೇಲೆ ಕುಮಾರಸ್ವಾಮಿ ಒಂದಷ್ಟು ಸ್ಟ್ರಾಟಜಿಗಳ ಕೈ ಹಾಕಿದ್ರು ಸೊ ಅದು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಆಟ ನಡೀತಾ ಇದೆ ಬಿಜೆಪಿ ಎರಡು ಭಾಗ ಆಗೋಗಿದೆ ಮನೆಯೊಂದು ಎರಡು ಬಾಗ್ಲು ಅರಸಿಕೆರೆ ಹಾಗಾಗಿ ಕಾಂಗ್ರೆಸ್ನ ಶಿವಲಿಂಗೇ ಕೊಟ್ಟು ಮುನ್ನಡೆಯನ್ನ ಮುಂದಿನ ಕ್ಷೇತ್ರ ಬೇಲೂರು ಇಲ್ಲಿ ಬಿಜೆಪಿಯಿಂದ ಹುಲ್ಲಳ್ಳಿ ಸುರೇಶ್ ಸಿದ್ದೇಶ್ ನಾಗೇಂದ್ರ ಸಂತೋಷ್ ಕೆಂಚಾಬಾ ಮೂರ್ ಮೂರು ನಡುವೆ ಕಾಂಪಿಟೇಷನ್ ನಡೀತಾ ಇದೆ ಹಾಗೆ ಕಾಂಗ್ರೆಸ್ ನಲ್ಲಿ ಕೂಡ ಗಣಸಿ ಶಿವರಾಮ್ ಗ್ರಾನೆಟ್ ರಾಜಶೇಖರ್ ಮತ್ತು ಕೃಷ್ಣೇಗೌಡರು ಎಲ್ಲರೂ ಹೋಗ್ಬೇಕು ಒಟ್ಟಾಗಿ ಚುನಾವಣೆಯನ್ನ ಮಾಡಿದ್ರೆ ಮಾತ್ರ ಆದ್ರೆ ಮತ್ತೊಂದ್ ಕಡೆ ಲಿಂಗೇಶ್ ಜೆ ಡಿ ಎಸ್ ನಿಂದ ಶಾಸಕರು ಇಲ್ಲಿ ಲೆಕ್ಕಾಚಾರ ನೋಡಿದ್ರೆ ಬಿಜೆಪಿಯಲ್ಲಿ ಗೊಂದಲ ಕಾಂಗ್ರೆಸ್ ಅಲ್ಲಿ ಗೊಂದಲ ಜೆಡಿಎಸ್ ಸ್ವಲ್ಪ ಮಟ್ಟಿಗೆ ನಿರಾಳ ಅಂತ ಅದೇ ಕಾಂಗ್ರೆಸ್ ಬಿಜೆಪಿ ಗೊಂದಲ ಜೆಡಿಎಸ್ ನಿರಾಳ ಕಾಂಗ್ರೆಸ್ ವೋಟಿಂಗ್ ದಿನಕ್ಕೆ ಮದ್ಲೆ ಏನಾರ ಸರಿ ಮಾಡ್ಕೊಂಡು ಅಣ್ತೊಂದ್ರ ತರ ಚುನಾವಣೆ ಮಾಡಿದ್ರೆ ಇಲ್ಲಿ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಯ್ತದೆ ಆ ಕಾಂಗ್ರೆಸ್ ಬಿಜೆಪಿ ಅವ್ರ ಕಿತ್ತಾಟ ಜೆಡಿಎಸ್ ಅವರಿಗೆ ಒಂದ್ ಸ್ವಲ್ಪ ಅಬ್ದೂಟ ಏನೋ ತರ ನಡೀತಾ ಇದೆ ಸದ್ಯಕ್ಕೆ ನಮ್ಮ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಬೇಲೂರಲ್ಲಿ ಜೆಡಿಎಸ್ ಕಾಯ್ದುಕೊಂಡು ಮುಂದಿನ ಕ್ಷೇತ್ರ ಆಸನ ಬಿಜೆಪಿಯಿಂದ ಪ್ರೀತಮ್ ಗೌಡ ಕಾಂಗ್ರೆಸ್ ಸ್ವಾಮಿ ಬಾಗೂರು ಮಂಜೇಗೌಡ ಎಲ್ಲರ ಆತ್ಮೀಯತೆ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರೆ ಏನಾರು ಆಗತ್ತೆ ಅಂಡ್ ಜೆ ಡಿ ಎಸ್ ಮತ್ತೊಂದು ಮಗದೊಂದು ಮಗದಷ್ಟು ಗದ್ದಲ ಗಲಾಟೆಗಳಿಗೆ ಕಾರಣ ಆಗುವಂತ ಕ್ಷೇತ್ರ ಆಗ್ತಾ ಇರತಕ್ಕಂಥ ಜೆಡಿಎಸ್ ಅಗಿಲೆ ಯೋಗೇಶ್ ಇಲ್ಲಿ ಪ್ರೀತಮ್ ಗೌಡ ಮತ್ತೆ ಕ್ಲಿಯರ್ಡ್ ಅಂದ್ರೆ ಪ್ರೀತಮ್ ಗೌಡ ಹಾಗೆ ಅಗಿಲೆ ಯೋಗೇಶ್ ನಡುವಿನ ಕಾಳಗ ಆಗ್ತಾ ಇದೆ ಜೆಡಿಎಸ್ ತನ್ನ ಪ್ರಾಬಲ್ಯದ ಕೋಟೆಯನ್ನ ಅವರೇ ಅಲ್ಲಲ್ಲಿ 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 ಕೋಟೆನ ಕಡಿವಿ ಕಡವಿ ಕಡವಿ ವೀಕ್ ಮಾಡ್ಕೊಂಡು ಹೋಗ್ತಾವ್ರೆ ಸೊ ಇದೆಲ್ಲವೂ ಕೂಡ ಪ್ರೀತಮ್ ತುಂಬಾ ಪ್ರೀತಿಯಿಂದ ಗೆಲ್ಲಕ್ಕೆ ನ ಬೇಕು ಬಾರಿ ವೋಟ್ ನಿಂದ ರೆಡಿ ಮಾಡ್ಕತವ್ರೆ ಪ್ರೀತಮ್ಗೆ ಒಂದೇ ಆದಂತ ವೋಟ್ ಬ್ಯಾಂಕ್ ಇದೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನ ಈ ಆದಿ ಬೀದಿ ರಂಪಾಟ ಕೆತ್ತಾಟಗಳು ಪ್ರೀತಮ್ಗೆ ಭಾರಿ ಲಾಭವನ್ನ ಮಾಡ್ತಾ ಇದೆ ಹಾಸನ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರೀತಮ್ ಗೌಡ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಮಾರ್ಚ್ ಸರ್ವೇ ಅಲ್ಲಿ ಅವರೇ ಮುಂದಿದ್ರು ಈಗ ಕೂಡ ಮುಂದಿದ್ದಾರೆ ಮುಂದಿನ ಕ್ಷೇತ್ರ ಹೊಳೆ ನರಸಿಪುರ ಎಚ್ ಡಿ ರೇವಣ್ಣ ಅವರು ಅಷ್ಟೇ ಎಚ್ ಡಿ ರೇವಣ್ಣ ಎಚ್ ಡಿ ರೇವಣ್ಣ ಎಚ್ ಡಿ ರೇವಣ್ಣ ಎಚ್ ಡಿ ರೇವಣ್ಣ ಇನ್ನು ಬಿಜೆಪಿಯಿಂದ ಯಾರು ಕಾಂಗ್ರೆಸ್ ಏನು ಇವೆಲ್ಲವೂ ಕೂಡ ಚರ್ಚೆಗೆ ಬರಬೇಕು ಹೌದು ಶೇ ಪಟೇಲು ಇಲ್ಲ ಬಾಗೂರ್ ಮಂಜೇಗೌಡ್ರೆ ಇಲ್ಲಿಗೆ ಬರ್ತಾರ ಏನ್ ಕತೆ ಅಲ್ಲ ಲೈಕ್ ಅಂದ್ರೆ ಕಾಂಗ್ರೆಸ್ ಗೆಲ್ಲಬಹುದಾದ ಕ್ಷೇತ್ರ ಏನಲ್ಲ ಹೌದು ಜೆಡಿಎಸ್ ಗೆದ್ದೇ ಗೆಲ್ಲುವ ಕ್ಷೇತ್ರ ಒಳೆ ನರಸಿಂಪುರದಲ್ಲಿ ಎಚ್ ಡಿ ರೇವಣ್ಣ ಬಾರಿ 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 ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಮುಂದಿನ ಕ್ಷೇತ್ರ ಅರ್ಕಲ್ಗೌಡು ಇಲ್ಲಿ ಶಾಸಕರು ಎ ಟಿ ರಾಮಸ್ವಾಮಿ ಜೆಡಿಎಸ್ ನಲ್ಲಿ ಇದ್ರು ಈಗ ಅಲ್ಲಿ ನಿಂದ ವಾಲೆ ಮಂಜು ಮತ್ತೊಂದ್ ಕಡೆ ಕಾಂಗ್ರೆಸ್ನಿಂದ ಶ್ರೀಧರ್ ಗೌಡ ಕೃಷ್ಣೇಗೌಡ ಎ ಟಿ ರಾಮಸ್ವಾಮಿ ಎಲ್ಲರೂ ಒಟ್ಟಾಗಿ ಸಾಕಬೇಕಾದ ಅನಿವಾರ್ಯತೆ ಏನೋ ಬಿಜೆಪಿ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಯೋಗ ರಮೇಶು ಹೆಸರು ಕೂಡ ಕೇಳಿ ಬರ್ತಾ ಇದೆ ಇಲ್ಲೇನಿದೆ ನಿವಾಕರ ನಡೀತಾ ಇದೆ ಇಲ್ಲೂಷ್ಟೇ ಜೆಡಿಎಸ್ನ ಕ್ಯಾಂಡಿಡೇಟ್ ಮಂಜು ಕ್ಲಿಯರ್ ಮಾಡ ಶ್ರೀಧರ್ ಆಗ್ಲೇ ಗ್ರೀನ್ ಸಿಗ್ನಲ್ ಕೊಟ್ಟು ಡಿ ಕೆ ಶಿವಕುಮಾರ್ ಕಳ್ಸು ಬಹಳ ತಿಂಗಳಾಗಿದೆ ಶ್ರೀಧರ್ ಗೌಡ ಕ್ಷೇತ್ರ ಶ್ರೀಧರ್ ಗೌಡ ಇನ್ನು ವರ್ಷ ರಾಜಕಾರಣ ಮಾಡೋ ತಾಕತ್ತಿದೆ ಅರ್ಕಲ್ಗೂಡ್ ಜನ ಇದೇ ಮಂಜು ಇದೇ ನೋಡಿ ಸಾಕಾಗ್ಬಿಟ್ಟವ್ರೆ ಹಾಗಾಗಿ ಶ್ರೀಧರ್ ಗೌಡ ನ್ಯೂ ಫೇಸ್ ಶ್ರೀಧರ್ ಗೌಡ್ರ ಬ್ರದರ್ ಜೆಡಿಎಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಈಗ ಅವ್ರ ಕಾಂಗ್ರೆಸ್ ಈ ಎ ಮಂಜು ಮತ್ತೆ ಎ ಟಿ ರಾಮಸ್ವಾಮಿ ಅವ್ರನ್ನ ಹೊರತುಪಡಿಸಿ ರಾಜಕಾರಣ ಮಾಡಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಸಪೋರ್ಟ್ ಮಾಡ್ಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಮಂಜು ನಾನು ಮತ್ತೆ ಜೆಡಿಎಸ್ ಸೇರಿದರೆ ನಾನು ಗೆದ್ದು ಬಿಡ್ತೀನಿ ಅನ್ನೋದ್ರಲ್ಲಿ ಇದಾರೆ ಆದ್ರೆ ಹೇಮಂಜು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಬಂದಾಗ ಅವರ ಬೆಂಬಲಿಗರು ಯಾರು ಇತ್ತು ದೊಡ್ಡ ಮಟ್ಟಕ್ಕೆ ಬಂದಿಲ್ಲ ಕಾಂಗ್ರೆಸ್ ಅಲ್ಲೇ ಉಳ್ಕೊಂಡ್ರು ಯಾಕೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಗೊತ್ತು ಜೆಡಿಎಸ್ ನಮ್ಮ ಸ್ಥಾನ ಏನು ಜೆಡಿಎಸ್ ಅಲ್ಲಿ ಕಾರ್ಯಕರ್ತರದ ಏನು ಜೆ ಡಿ ಎಸ್ ಅಲ್ಲಿ ಸೆಕೆಂಡ್ ಲೇಯರ್ ನಾಯಕರು ಲೆವೆಲ್ ಎಲ್ಲಿ ಅಂತೆಲ್ಲ ಗೊತ್ತು ಹಾಗಾಗಿ ನಾವ್ ಅಂಗ ಹೋಗ್ಬಿಟ್ಟು ಅಲ್ಲೆಲ್ಲೋ ತಲೆ ಬಗ್ಸ್ಕೊಂಡ್ ತಲೆ ತಸ್ಕೊಂಡು ನಿಂತ್ಕೊಳಕ್ಕಿಂತ ಈ ಅವ್ರ ಮುಂದೆ ಇಲ್ಲೇ ಅಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದ್ ಬಿಡಲ್ಲ ಅಂತ ಕಾಂಗ್ರೆಸ್ ಬಹಳ ಜನ ಉಳ್ಕೊಂಡಿದ್ದಾರೆ ಹೌದು ಅಂಡ್ ಎ ಟಿ ರಾಮಸ್ವಾಮಿ ಬಂದು ಬಳಗ ಇತ್ತಲ್ಲ ಅದು ಕೋತ ಕೊತ ಅಂತ ಕುದಿತಾ ಇದೆ ಏ ಮಂಜು ಜೆಡಿಎಸ್ ವಿರುದ್ಧ ರಾಜಕಾರಣ ತರೆ ಮಾಡಿದ್ದು ಹೌದು ಹಾಗಾಗಿ ಜೆಡಿಎಸ್ ನ ಒಂದಷ್ಟು ಕಾರ್ಯಕರ್ತರು ಸಹ ಎಗೇನ್ಸ್ಟ್ ಎ ಮಂಜು ಲೆಕ್ಕಾಚಾರದಲ್ಲಿ ಇದ್ದಾರೆ ಸೊ ಇದು ಕಾಂಗ್ರೆಸ್ ಶ್ರೀಧರ್ ಗೌಡ ಪರ್ಟಿಕ್ಯುಲರ್ ಶ್ರೀಧರ್ ಗೌಡರಿಗೆ ದೊಡ್ಡ ಮಟ್ಟಕ್ಕೆ ಲಾಭ ಲೆಕ್ಕಾಚಾರ ಎ ಟಿ ರಾಮ ಸ್ವಾಮಿಗೌರಿ ಇದೊಂದೇ ಚುನಾವಣೆ ಮತ್ತೆ ಪಾರ್ಟಿ ಕಟ್ಟಬೇಕಲ್ಲಿ ಅಂತದ್ ಯಾಕಬೇಕು ಅಂತ ಡಿ ಕೆ ಶಿವಕುಮಾರ್ ತನ್ನ ಜೊತೆ ಇನ್ನೂ ಇಪ್ಪತ್ತು ವರ್ಷ ರಾಜಕಾರಣ ಮಾಡೋರು ಯಾರು ಅಂತ ಹುಡುಕ್ತಾ ಇದ್ರು ಅದಕ್ಕೆ ಏಕೈಕ ವ್ಯಕ್ತಿ ಶ್ರೀಧರ್ ಗೌಡ ಹಾಗಾಗಿ ಶ್ರೀಧರ್ ಗೌಡ ಇನ್ನು ಸಿದ್ದರಾಮಯ್ಯ ನನಗೆ ಬೇಕು ಅಂತ ಕೃಷ್ಣೇಗೌಡ ಇವೆಲ್ಲವೂ ಇದೆ ಬಟ್ ಆದ್ರೆ ಶ್ರೀಧರ್ ಗೌಡ ಕೃಷ್ಣೇಗೌಡ ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ ಅರ್ಕಲ್ಗೂಡಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಾರೆ ಮುಂದಿನ ಕ್ಷೇತ್ರ ಸಕಲೇಶ್ಪುರ ಇಲ್ಲಿ ಎಚ್ ಕೆ ಕುಮಾರಸ್ವಾಮಿ ನಿಂದ ಶಾಸಕರು ಕಾಂಗ್ರೆಸ್ನಿಂದ ಮುರಳಿಮೋಹನ್ ಆದರೆ ಬಿಜೆಪಿಯಿಂದ ಸಿಮೆಂಟ್ ಮಂಜು ಮತ್ತು ನಾರ್ವೆ ಸೋಮಶೇಖರ್ ಹೆಸರು ಕೇಳಿ ಬರ್ತಾ ಇದೆ ಸಿಮೆಂಟ್ ಮಂಜು ಹೆಸರು ನಾರ್ವೆ ಕುತವ್ರೆ ಬಿಜೆಪಿ ಅಂತ ಬಟ್ ಬಿಜೆಪಿ ಟಿಕೆಟ್ ಬಹುತೇಕ ನಾರ್ವೆ ಸೋಮಶೇಖರ್ ಕಾಂಗ್ರೆಸ್ ಕಡೆ ಮುಖ ಮಾಡಿ ನಿಂತ್ಕೋಬೇಕು ಏನಾಗುತ್ತೆ ಗೊತ್ತಿಲ್ಲ ಇಲ್ಲಿ ಜೆಡಿಎಸ್ ಎಚ್ ಕೆ ಕುಮಾರಸ್ವಾಮಿ ಕ್ಲಿಯರ್ ಅಧಿಕೃತ ಘೋಷಣೆ ಆಗಿದೆ ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಗೊಂದಲ ಇದ್ದರೂ ಸಹ ಒಂದು ಪಕ್ಷವಾಗಿ ಮೊನ್ನೆ ಏನ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಬಿಜೆಪಿ ಅದರಲ್ಲಿ ನಾರ್ವೆ ನಾಪತ್ತೆ ಸಿಮೆಂಟ್ ಪಂಜು ತಮ್ಮ ಬಲಪ್ರದರ್ಶನ ಮಾಡಿದ್ದಾರೆ ಸಿಮೆಂಟ್ ಪಂಜುಗೂ ಬಿಜೆಪಿಯಿಂದ ಕ್ಲಿಯರ್ ಒಂದು ಪಕ್ಷವಾಗಿ ಕಳೆದ ಬಾರಿ ಸುತ್ತಿದ್ದು ಸ್ವಲ್ಪ ಮತಗಳಲ್ಲ ಸೊ ಬಿಜೆಪಿಯನ್ನ ಗೆಲ್ಸ್ಕತೀನಿ ಅನ್ನೋ ಪ್ರತಿಜ್ಞೆಯನ್ನ ಪ್ರೀತಮ್ ಗೌಡರು ಮಾಡಿದ್ದಾರೆ ಸಿಮೆಂಟ್ ಮಂಜು ಗೆಲ್ಸ್ಕತೀನಿ ಅಂತ ಸೊ ಹಾಗಾಗಿ ಸಕಲೇಶ್ಪುರ ಕ್ಷೇತ್ರ ಇದೀಗ ಬಿಜೆಪಿ ತೆಕ್ಕೆಗೆ ಜಾರುವ ಲಕ್ಷಣ ಗೋಚರ ಆಗ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಸಕಲೇಶ್ಪುರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ವೀಕ್ಷಕರೇ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶ್ರವಣಬೆಳಗೊಳ ಬೇಲೂರು ಒಳೆನರಸೀಪುರದಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಅರಸೀಕೆರೆ ಮತ್ತೆ ಅರ್ಕಲ್ಗೂಡಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಹಾಸನ ಮತ್ತು ಸಕಲೇಶ್ಪುರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಟ್ಟಾರೆ ಏಳು ಕ್ಷೇತ್ರದಲ್ಲಿ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಮೂರರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ